ಅಮ್ಮವ್ರದ್ದು ನೆನಪಲ್ಲಿ ಕಾಡುತ್ತ ಅಂತ ನಿಮ್ಗೇನಾದರೂ? ಖಂಡಿತ, ಅವರು ತುಂಬ ಸಾಧನೆ ಮಾಡಿದ್ದಾರೆ. ಅವರು ಇದು ಮಾಡಿದ್ದಾರೆ ಅಂತ ಹೇಳೋದು ಒಂದು ಎರಡಲ್ಲ, ಸಿಕ್ಕಾಪಟ್ಟೆ ಇದೆ. ಅದನ್ನು ಹೇಳೋಕ್ಕೂ ಆಗಲ್ಲ, ಲಿಸ್ಟೇ ಇದೆ ಅದು ಹೇಳಬೇಕು ಅಂತಂದರೆ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಜೀವನದಲ್ಲಿ, ನನಗೇನು ಗೊತ್ತಿರಲಿಲ್ಲ. ಸೊ ಅವರು ಯಾವಾಗ ನನ್ನ ಹತ್ರ ಬಂದಾಗ್ಲೂ ನೀನು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅಂತ ಹೇಳ್ತಾಯಿದ್ರು. ಸೊ ನಾನು ಅವ್ರ ಹತ್ರ ಇರೋ ಒಂದು ಸ್ವಲ್ಪ, ಅವ್ರು ಬಂದು ಹೋಗ್ತಾಯಿದ್ರು ಕೂಡ ಏನು ಒಂದು ಪ್ರೈಮರಿ ಅಷ್ಟು ಕಲ್ತಿರ್ಬೋದು ಅಷ್ಟೇ ನಮ್ಮ ಅತ್ತೆಯವರಿಂದ. ಕೊನೆಯದಾಗಿ ನಿಮ್ಮ ಬಾರಿ ಏನು ಮಾತಾಡಿದ್ರು ಅಂತ ಅಮ್ಮವರು ನಿಮ್ಮ ಹತ್ರ ಕೊನೆಯದಾಗಿ? ಅವರು ಕೊನೆಯದಾಗಿ ಅದೇ, ನಾವು ಇಷ್ಟು ದೂರ ಇದ್ದೀವಿ, ನೀ ಅಲ್ಲಿ ನಮಗೂ ತುಂಬ ಕಷ್ಟ ಆಗ್ತಾಯಿದೆ, ಏನು ಮಾಡೋದು, ಇಲ್ಲೂ ನೋಡ್ಕೋಬೇಕು ಅಲ್ಲೂ ನೋಡ್ಕೋಬೇಕು, ಅಲ್ಲಿ ನೀನಿರೋದ್ರಿಂದ ನಂಗೆ ಸ್ವಲ್ಪ ಧೈರ್ಯ ಇದೆ ಅಂತ ಹೇಳ್ತಾಯಿದ್ರು. ಅಷ್ಟೊಂದು ಭರವಸೆ ನನ್ನ ಮೇಲೆ ಇಟ್ಟಿದ್ದಕ್ಕೆ ನಾನು ತುಂಬ ಅವ್ರನ್ನ ಇದು ಮಾಡಬೇಕು. ಈ ದಿನಗಳಲ್ಲಿ ಎಷ್ಟು ಮಿಸ್ ಮಾಡ್ಬೇಕು? ಅಯ್ಯೋ, ತುಂಬ ತುಂಬ ಮಿಸ್ ಮಾಡಬೇಕು, ಮಾಡ್ತಾಯಿದ್ದೀನಿ. ಎಷ್ಟು ಮಿಸ್ ಮಾಡ್ತಾಯಿದ್ದೀನಿ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ನೀವು ಅಜ್ಜಿಯವ್ರನ್ನ ಈ ದಿನಗಳಲ್ಲಿ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ? ಇಲ್ಲ, ಮನೇಲಿ ಬಂದರೆ ಎಲ್ಲಿ ನೋಡಿದ್ರು ಅವರೇ ಎಲ್ಲ ಜಾಗದಲ್ಲಿ ಇರಂಗ್ ಥರ ಇದೆ. ಬೆಳಿಗ್ಗೆ ತೋಟ ಎಲ್ಲ ಸುತ್ತಿ ನೋಡಿದೆ, ನೋಡುವಾಗ ಅಜ್ಜಿ ನನ್ನ ಕೂಗಂಗೆ ಥರ ಇದ್ದಾರೆ. ಅದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ದುಃಖ ಆಗುತ್ತೆ. ಒಂದೊಂದು ಗಿಡ ನೋಡಿದಾಗ್ಲೂ ಅವ್ರು ನೆನಪು ಬರುತ್ತೆ ನಮಗೆ, ಯಾಕಂದರೆ ಅದು ಒಂದು ಅಕ್ಕರೆಯಿಂದ ಒಂದೊಂದು ಗಿಡದಿಂದ ಹಿಡಿದು ಬೆಳೆಸಿರೋ ಅವರು. ಸೊ ಅದು ಒಂದೊಂದು ಗಿಡದಲ್ಲೂ ನಾವು ಅವ್ರನ್ನ ನೋಡ್ತೇವೆ. ಮತ್ತೆ ಪ್ರಾಣಿ ಪ್ರೀತಿ ಅವರಲ್ಲಿ? ಹೌದು, ಪ್ರಾಣಿ ಪ್ರೀತಿ, ಈ ನೈಸರ್ಗಿಕ ನೇಚರ್ ಇದೆಲ್ಲ ತುಂಬ ಇಷ್ಟ ಅವ್ರಿಗೆ, ಅದರಲ್ಲೇ ಇರಬೇಕು ಅಂತ ಆಸೆ ಪಡೋರು ಅವರು. ನಿಮ್ಮ ಹತ್ರ ಏನು ಮಾತಾಡಿದ್ರು ಅಂತ ಕೊನೆಯದಾಗಿ ಅಮ್ಮವರು ನಿಮ್ಮ ಹತ್ರ ಏನು ಮಾತಾಡಿದ್ರು ಅಂತ? ಅದೇ, ನೀನು ಚೆನ್ನಾಗಿ ಓದಿ ಒಳ್ಳೆ ಮೊಮ್ಮಗನ ಇರು, ನನಗೆ ಎಲ್ಲ ಜನಗಳಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾಯಿದ್ರು. ನಮ್ಮಷ್ಟಕ್ಕೆ ನಾವೇ ಇರಬಾರ್ದು, ನಮ್ಮಿಂದ 4 ಜನ ಉಪಯೋಗ ಆಗಬೇಕು. ಸೊ ಅವರು, ನಮ್ಮ ಅತ್ತೆ ಅವರು, ನಮ್ಮ ಅವ್ರು ಹೇಳ್ದಂಗೆ ನಮ್ಮ ಯಜಮಾನರು ನಡ್ಕೊಂಡ್ರು. ಸೊ ಅವ್ರು ಹೇಳ್ದಂಗೆ ನಾವು ನಡ್ಕೊತೀವಿ ಇನ್ಮೇಲಿಂದ. ಎಲ್ಲೋದ್ರೂ ಅವ್ರ ಆಶೀರ್ವಾದನೆ, ನೀ ಎಲ್ಲೋದ್ರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನೀ ಎಷ್ಟು ದೂರ ಇದ್ರು ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತಂತ ಹೇಳ್ತಾರೆ. ಹೌದು, ನೀವು ಎಷ್ಟು ಮಿಸ್ ಮಾಡ್ಕೋತೀರಾ? ಇಲ್ಲ ರೀ, ತುಂಬ ದುಃಖ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಿ ನೋಡಿದ್ರು ಅವರೇ ನನ್ನ ಪಕ್ಕ ನಿಂತರಂಗ್ ಥರ ಇದೆ, ಆಮೇಲೆ ನನ್ನ ಕೂಗಂಗ್ ಥರ ಇದೆ, ಆ ಥರ ಇದೆ. ಇಲ್ಲಿ ಬಂದರೆ ಮರೆಯೋಕ್ಕೆ ಮರೆಯೋಕ್ಕೆ ಆಗಲ್ಲ, ಅದು ನಿಜ. ಹೌದು, ಮರೆಯೋಕ್ಕೆ ಆಗಲ್ಲ. ಅವ್ರ ಥರ ಅಡುಗೆ ಮಾಡೋದನ್ನು ನಾನು ನೋಡೇ ಇಲ್ಲ. ಅಂದರೆ ನಾವು ಅದೇ ಮಸಾಲೆ ಹಾಕ್ತೀವಿ, ಅದೇ ಥರ ಅಡುಗೆ ಮಾಡ್ತೀವಿ, ಬಟ್ ಅವ್ರದ್ದೊಂದು ಟಚ್ ಇರುತ್ತೆ ನೋಡಿ, ಅದು ಬರಲ್ಲ ನಮ್ಮಲ್ಲಿ. ನಾನು ಮೋಸ್ಟ್ಲಿ ಕಲ್ತಿರೋದು ಅವರಿಂದನೇ ಅಡುಗೆನ, ಬಟ್ ಅವ್ರ ಥರ ಎಷ್ಟೇ ಪ್ರಯತ್ನ ಮಾಡಿದ್ರು ಬರಲಿಲ್ಲ ನನಗೆ. ಅಲ್ಲೂ ಹೋಗ್ತೀವಿ, ಇಲ್ಲೂ ಹೋಗ್ತೀವಿ, ಇಲ್ಲೂ ಅಲ್ಲಿನೂ ನೋಡ್ಕೋಬೇಕು, ಇಲ್ಲೂ ನೋಡ್ಕೋಬೇಕು, ಎರಡು ಕಡೆನೂ ಓಡಾಡ್ತಾ ಇರಬೇಕು ನಾವು. ಇನ್ನೊಂದೇನಂದ್ರೆ, ಈಗ ಸಿಕ್ಕಾಪಟ್ಟೆ ಮಾತುಕತೆ ಆಗಿರೋದು ಅಂದರೆ, ಮೇಡಮ್ ಅವರು ಪ್ರೀತಿಯ ಮೊಮ್ಮಗನಿಗೆ 100 ಕೋಟಿ ಆಸ್ತಿ ಮಾಡಿದ್ದಾರೆ ಮದ್ರಾಸ್. ಇಲ್ಲ, ಅವನು ಸ್ವಯಂ ಉದ್ಯೋಗಸ್ಥ, ಅವನು ಚೆನ್ನಾಗಿ ಅವ್ನ ಕಾಲ ಮೇಲೆ ನಿಂತ್ಕೊಂಡು ಅವನು ಸಂಪಾದನೆ ಮಾಡಬೇಕು ಅನ್ನೋದೇ ಅವ್ರಿಗೊಂದು ಆಸೆ. ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಅವ್ರ, ಅದೇ ಒಂದು ಸಪೋರ್ಟ್ ಅವನಿಗೆ. ಇವತ್ತು ಅವನು ಇಷ್ಟು ಚೆನ್ನಾಗಿ ಓದಿದ್ದಾನೆ ಅಂದರೆ, ಅವರು LKG ಒಂದೊಂದು ಟೆಸ್ಟಲ್ಲೂ ಅವ್ನ ಮಾರ್ಕ್ಸ್ ಕೇಳ್ತಾ ಇದ್ರು. ಆ ಒಂದೊಂದು ಮಾರ್ಕ್ಸ್ ಕೇಳಬೇಕಾದ್ರೂ ಅವ್ರಿಗೆ ತುಂಬ ಸಂತೋಷ ಆಗ್ತದೆ. ಅದೇ ಇನ್ಸ್ಪೈರ್ ಆಗಿ ಅವನು ಓದಿರೋದು. ಅವ್ರು ಯಾವಾಗಲೂ ನನ್ನ ಥರನೇ ನೀನು ಬೆಳಿಬೇಕು ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಇಲ್ಲೇ ಇರುವಂಥದ್ದು ನೀವು ಅಥವಾ ಮುಂದಿನ ದಿನಗಳಲ್ಲಿ? ಇಲ್ಲ, ಮೆಡ್ರಾಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಆವಾಗ ಇಲ್ಲಿ ಬಂದು ವಿಸಿಟ್ ಮಾಡ್ತೀನಿ. ಅವ್ನ ಕೆಲಸ ಒಂದು ವೇಳೆ ಇಲ್ಲಿ ಸಿಕ್ಕಿದ್ರೆ ಖಂಡಿತ ಇಲ್ಲೇ ಇರ್ತಾನೆ. ಆ ಥರ ತುಂಬ ಅಭಿಮಾನಿಗಳಾಗಿರ್ಬೋದು, ಊರಾಗಿರ್ಬೋದು, ನಿಮ್ಮ ಮೇಲೆ ತುಂಬ ಪ್ರೀತಿ ತೋರಿಸ್ತಾರೆ, ಏನು ಹೇಳ್ತೀರಾ ಅಂತ ಅಭಿವೃದ್ಧಿ? ಅದಕ್ಕೆ ಏನು ಹೇಳೋದು, ನಮ್ಮ ಅತ್ತೆಯವ್ರಿಗೆ, ನಮ್ಮ ಯಜಮಾನ್ರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಅದು ಏನು, ಅದು ಕೌಂಟ್ಲೆಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.